ನಮಸ್ಕಾರ ವೀಕ್ಷಕರೆ, ಟ್ರೇಡರ್ಸ್ ದಿನ ಚಾನೆಲ್ಗೆ ಸ್ವಾಗತ. ನಾನು ಸಂತೋಷ್. ಸೊ ವೀಕ್ಷಕರೆ, ಇವತ್ತು ನಿಮಗೆ ಶಾರ್ಟ್ ಸ್ಟ್ರಾಡಲ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಸೊ ಅಡ್ಜಸ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಫಸ್ಟ್ ವೀಡಿಯೋ ಇದಾಗಿದೆ. ಸೊ ಹಾಗಾಗಿ ವೀಡಿಯೋನ ಸಂಪೂರ್ಣ ನೋಡಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೋಡಿ, ನಿಮಗೆ ಶಾರ್ಟ್ ಸ್ಟ್ರಾಡಲ್ ಅಂದರೆ ಗೊತ್ತಲ್ವಾ ಏನಿದು ಶಾರ್ಟ್ ಸ್ಟ್ರಾಡಲ್? ನೋಡಿ, ನಾನು ಇದರಲ್ಲಿ ಡೈರೆಕ್ಷನಲ್ ಮೂವ್ ಹೇಳ್ತಾ ಇಲ್ಲ. ನೀವು ಡೈರೆಕ್ಷನ್ ಗೊತ್ತಿಲ್ಲಪ್ಪ ಅಂಥದ್ನಲ್ಲಿ ನೀವು ಶಾರ್ಟ್ ಸ್ಟ್ರಾಡಲ್ ಮಾಡಿದಾಗ, ವೀಕ್ಲಿ ಶಾರ್ಟ್ ಸ್ಟ್ರಾಡಲ್ ಮಾಡಿದಾಗ ಅದನ್ನು ಹೇಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೇನೆ. ಇದು ವೀಕ್ಲಿ. ಸೊ ಏನು ಸರ್ ಶಾರ್ಟ್ ಸ್ಟ್ರಾಡಲ್ ಅಂದ್ರೇನು? ಶಾರ್ಟ್ ಸ್ಟ್ರಾಡಲ್ ಅಂದರೆ ಏನು ಮಾಡ್ತೀರಿ ನೀವು? ಎಟ್ ದ ಮನಿಯ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಏನು ಮಾಡ್ತೀರಿ, ಎರಡನ್ನೂ ಸೆಲ್ ಮಾಡ್ತೀರಾ. ಇದು ಶಾರ್ಟ್ ಸ್ಟ್ರಾಡಲ್. ಅಂದರೆ ನಿಮ್ಗೆ ಡೈರೆಕ್ಷನ್ ಗೊತ್ತಿಲ್ಲಪ್ಪ. ಸೊ ಡೈರೆಕ್ಷನ್ ಗೊತ್ತಿಲ್ಲ, ನಾವು ಏನು ಮಾಡ್ತೀವಿ, ಎಟ್ ದ ಮನಿಯ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಎರಡನ್ನೂ ಸೆಲ್ ಮಾಡ್ತೀವಿ. ಯಾಕೆ ಎಟ್ ದ ಮನಿಯ ಕಾಲ್ ಆಪ್ಷನ್ ಪುಟ್ ಆಪ್ಷನ್ ಸೆಲ್ ಮಾಡ್ತೀರಿ ಅಂದರೆ, ಎಟ್ ದ ಮನಿಯ ಕಾಲ್ ಆಪ್ಷನ್ ಡೆಲ್ಟಾ ಎಷ್ಟಿರುತ್ತೆ? 0.5 ಇರುತ್ತೆ. ಅದೇ ರೀತಿ ಪುಟ್ ಆಪ್ಷನ್ದು 0.5 ಇರುತ್ತೆ. ಅಂದರೆ ಇದಕ್ಕೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರಲ್ಲ. ನೋಡಿ, ಪ್ರತಿಯೊಂದು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಹೇಳೋದು ಹೇಳ್ಕೊಟ್ಟಿದ್ದೀನಿ, ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ, ನಂತರ ಬ್ರೇಕ್ ಇವನ್ ಹೇಳ್ಕೊಟ್ಟಿದ್ದೀನಿ, ಮತ್ತು ಅಡ್ಜಸ್ಟ್ಮೆಂಟ್ಸ್ ಈಗಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಡೆಲ್ಟಾ ಆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಯಾವುದು? ಎಟ್ ದ ಮನಿಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರಲ್ಲ, ಓಕೆ? ಬರೀ ಟೈಮ್ ವ್ಯಾಲ್ಯೂ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತೀವಿ, ಅದರ ಬೆನಿಫಿಟ್ಸ್ ಅನ್ನೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಎಟ್ ದ ಮನಿಯ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ನಾವೇನು ಮಾಡ್ತೀವಿ, ಸೆಲ್ ಮಾಡ್ತೀವಿ. ಸೊ ನಾವು ಇದರಲ್ಲಿ ಡೈರೆಕ್ಷನ್ ಆಫ್ ದ ಮಾರ್ಕೆಟ್ ಏನು ನೋಡಿರಲ್ಲ, ಡೈರೆಕ್ಷನ್ ಆಫ್ ದ ಮಾರ್ಕೆಟ್ ನೋಡಿರಲ್ಲ, ನಾವೇನು ಮಾಡ್ತೀವಿ, ಎಟ್ ದ ಮನಿಯ ಕಾಲ್ ಆಪ್ಷನ್ ಆ್ಯಂಡ್ ಪುಟ್ ಆಪ್ಷನ್ ಎರಡು ಸೆಲ್ ಮಾಡ್ತೀವಿ. ಇದು ನಾವು ಏನ್ತೀವಿ, ಶಾರ್ಟ್ ಸ್ಟ್ರಾಡಲ್ ಅಂತ, ಕರೆಕ್ಟಾ? ಸೊ ನಾ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ರೀಸೆಂಟಾಗಿ ಅಂದರೆ ನೋಡಿ, 39 ತೊಗೊಳ್ತೀನಿ, ಎಕ್ಸ್ಪೈರಿ ಇದ್ದು 6:10. ಸೊ ಮಾರ್ಕೆಟ್ ಇಲ್ಲಿಂದ ಒಂದೇ ಸೈಡ್ ಮೂವ್ ಆಗಿದೆ ನೋಡಿ, ಈ ಥರ ಆಲ್ಮೋಸ್ಟ್ ಎಷ್ಟು ಪಾಯಿಂಟ್ ಮೂವ್ ಆಗಿದ್ದಾನೆ ಅಂತ ಇಲ್ಲಿ ಇಲ್ಲಿ ನಿಮಗೆ ನಿಫ್ಟಿಯಲ್ಲೇ ಮಾಡಿ ಸರ್, ಬ್ಯಾಂಕ್ ನಿಫ್ಟಿ ಬೇಡ, ನಿಫ್ಟಿಯಲ್ಲಿ ಮಾಡಿ. ಆಪ್ಷನ್ ಸೆಲ್ಲಿಂಗ್ ಎಲ್ಲ ನಿಫ್ಟಿಯಲ್ಲೇ ಮಾಡಿ ನೋಡಿ. 534 ಪಾಯಿಂಟು ಕೇವಲ 1, 2, 3, 4 ದಿವಸಲ್ಲಿ ಹೋಗಿದ್ದಾನೆ, ಅದು ನಿಫ್ಟಿ ಹೋಗಿದ್ದಾನೆ. ಸೊ ಇಂಥ ಮೂಮೆಂಟಲ್ಲಿ ನಾವು ಶಾರ್ಟ್ ಸ್ಟ್ರಾಡಲ್ ಮಾಡಿದರೆ ನಾವು ಹೇಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ. ಸೊ ವಿಡಿಯೋನ ಸಂಪೂರ್ಣ ನೋಡಿ, ಓಕೆನಾ? ಸೊ ಏನು ಮಾಡಬೇಕು ನಾವು? ಫಸ್ಟು ಸ್ಟಾಕ್ ಮಾಕಿ ಬಂದೆ ನೋಡಿ. ನಾನು ಯಾವಾಗ ಮಾಡ್ತಿರೋದು, ಇದು 30 ಸೆಪ್ಟೆಂಬರ್, ಓಕೆ? 30 ಸೆಪ್ಟೆಂಬರ್ ಎಕ್ಸ್ಪೈರಿ ಇರೋದು ನೋಡಿ, ನಾವು ಡಿಪ್ಲೈ ಮಾಡ್ತಿರೋದು 30/9/2022ಗೆ, ಎಕ್ಸ್ಪೈರ್ ಇರೋದು 6 ಅಕ್ಟೋಬರ್ 2022ಗೆ, ಓಕೆ? ಸೊ ನಾವೇನು ಮಾಡಿದ್ವಿ, 30ನೇ ತಾರೀಕು ಸ್ಟಾರ್ಟಿಂಗ್ ಶುಕ್ರವಾರ ನಾವೇನು ಮಾಡಿದ್ವಿ, ಡಿಪ್ಲೈ ಮಾಡಿದ್ವಿ. ಎಷ್ಟು ಗಂಟೆಗೆ? 9:30 ನಿಮಿಷಕ್ಕೆ, ಓಕೆ? 9:30 ನಿಮಿಷಕ್ಕೆ ನಾವೇನು ಮಾಡಿದ್ವಿ, ಎಟ್ ದ ಮನಿಯ ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಎರಡು ಸೆಲ್ ಮಾಡಿದ್ವಿ. ಎಟ್ ದ ಮನಿ ಕಾಲ್ ಆಪ್ಷನ್ ಎಷ್ಟಿದೆ ನೋಡಿ, 14,800 ಇದೆ. ಯಾಕೆಂದರೆ ಮಾರ್ಕೆಟ್ ಇರೋದು ರೈಟ್ ನಾವು 14,798 ಇದೆ. ಸೊ ಅದರ ಅರ್ಥ ನಾವು 14,800 ಕಾಲ್ ಆಪ್ಷನ್, ಪುಟ್ ಆಪ್ಷನ್ ಮತ್ತು ಕಾಲ್ ಆಪ್ಷನ್ ಎರಡನ್ನೂ ನಾವೇನು ಮಾಡ್ತೀವಿ, ಈಗ ಸೆಲ್ ಮಾಡ್ತೀವಿ ನೋಡಿ. ಸೆಲ್ ಮಾಡೋಣ, ಓಕೆ? ಇದೊಂದು ಲಾಟ್ ಸೆಲ್ ಮಾಡಿದೆ, ಇದೊಂದು ಲಾಟ್ ಸೆಲ್ ಮಾಡಿದೆ. ಇದನ್ನೇ ನಾವೇನ್ತೀವಿ, ನಮ್ಮ ಪೇ ಆಫ್ ಚಾರ್ಟ್ ನೋಡಿದಾಗ ಈ ಥರ ಕಾಣುತ್ತೆ ನಿಮಗೆ. ಇವೆರಡು ನಿಮಗೆ ಬ್ರೇಕ್ ಇವನ್, ಓಕೆ? ಸೊ ನಾವು ಅಡ್ಜಸ್ಟ್ಮೆಂಟ್ಸ್ ಯಾವಾಗ ಮಾಡ್ತೀವಿ ಅಂದರೆ, ನಮಗೆ ಅಡ್ಜಸ್ಟ್ಮೆಂಟ್ಸ್ ನಾವು ಯಾವಾಗ ನಮ್ಮ ಬ್ರೇಕ್ ಇವನ್ ದಾಟುತ್ತೆ ಸ್ಟಾಕ್, ಯಾವಾಗ ನಮ್ಮ ಬ್ರೇಕ್ ಇವನ್ ದಾಟಬೇಕು, ಅದು ಐದರ್ ಈ ಸೈಡ್ ಅಪ್ ಸೈಡರ್ ದಾಟಬೇಕು ಅಥವಾ ಈ ಸೈಡ್ ಡೌನ್ ಸೈಡರ ದಾಟಬೇಕು, ಅವಾಗ ನಾವು ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕು, ಓಕೆನಾ? ಈ ಒಂದು ಸ್ಟ್ರಾಟಜಿಯಲ್ಲಿ, ಈ ಸ್ಟ್ರಾಟಜಿಯಲ್ಲಿ ನಮ್ಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುತ್ತೆ 18,596, 18,600. ಸೊ ಎಕ್ಸಾಕ್ಟ್ ಇಷ್ಟು ಬರಲ್ಲ ಸರ್, ಯಾಕೆಂದರೆ ಮಾರ್ಕೆಟ್ ಇಷ್ಟು ಬರಬೇಕು ಅಂದರೆ ಮಾರ್ಕೆಟ್ 16,800 ಬಂದು ಕ್ಲೋಸ್ ಕೊಡಬೇಕು. ಯಾವಾಗ ಮಾರ್ಕೆಟ್ 16,000 ನೋಡಿ, ನಾವು ಡಿಪ್ಲೈ ಮಾಡ್ತಾರೆ 16,800, ಸೊ ಅದು ಬಂದು 16,800 ಕ್ಲೋಸ್ ಕೊಡಬೇಕು. ಇದು ಸ್ವಲ್ಪ ಕಷ್ಟ, ಇಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಯಾವಾಗೂ ಆಗಲ್ಲ, ಆಯಿತಾ? ಯಾರಲ್ಲಿ ಎಟ್ ದ ಮನಿವು, ಔಟ್ ಆಫ್ ದ ಮನಿವು ಆಗ್ತವೆ, ನಾನು ಹೇಳ್ತೀನಿ ಔಟ್ ಆಫ್ ದ ಮನಿ ಮಾಡಿದಾಗ ಏನಾಗುತ್ತೆ ಅಂತ. ಫಸ್ಟ್ ಎಟ್ ದ ಮನಿ ಸ್ಟ್ರಾಡಲ್ ತಿಳ್ಕೊಳ್ಳಿ, ಇಷ್ಟು ನಮಗೆ ಏನು ಇಷ್ಟು ಇಲ್ಲೇ ಕ್ಲೋಸ್ ಆಗಬೇಕು, ಅವಾಗ ನಮಗೆ ಎಷ್ಟಾಗುತ್ತೆ, ಇಷ್ಟು ಪ್ರಾಫಿಟ್ ಬರುತ್ತೆ, ಆಯಿತಾ? ಆ್ಯಂಡ್ ನಮ್ಗೆ ಎಸ್ಟಿಮೇಟೆಡ್ ಮಾರ್ಜಿನ್ ಎಷ್ಟು ಬೇಕು, 1.2 ಲ್ಯಾಕ್ಸ್. ಅಂದರೆ ಇದು ನಾವು ಡಿಪ್ಲೈ ಮಾಡಬೇಕು ಅಂದರೆ 1,20,000 ಬೇಕಾಗುತ್ತೆ, ಓಕೆ? ನೀವು ಔಟ್ ಆಫ್ ದ ಮನಿ ಎರಡು ಬೈ ಮಾಡ್ಕೋಬೇಕಾಗತ್ತೆ, ಓಕೆ? ಅದು ನಾನು ಹೇಳಲ್ಲ, ಶಾರ್ಟ್ ಸ್ಟ್ರಾಡಲ್ಲ ನಾವು ಔಟ್ ಆಫ್ ದ ಮನಿದೆಲ್ಲ ಹೇಳ್ಕೊಡಲ್ಲ, ಮಾಡಲ್ಲ ಹಾಗಾಗಿ. ಸೊ ಈಗ ನಾವೇನು ಮಾಡೋಣ ಅಂದರೆ, ಇಲ್ಲಿ ನಮ್ಮ ಬ್ರೇಕ್ ಇವನ್ ಇದೆ ನೋಡಿ, ನಮ್ಮ ಬ್ರೇಕ್ ಇವನ್ ಎಷ್ಟಿದೆ ಇಲ್ಲಿ ನೋಡಿ, 16,400 ನಮ್ಮ ಬ್ರೇಕ್ ಇವನ್ ಎಷ್ಟು, 16,427 ಡೌನ್ ಸೈಡ್. ಅದೇ ರೀತಿ 17,172 ಇದು ನಮ್ಮ ಬ್ರೇಕ್ ಇವನ್, ಓಕೆ? ಇಲ್ಲಿದೆ. ಯಾವಾಗ ನಮ್ಮ ಬ್ರೇಕ್ ಇವನ್ ದಾಟುತ್ತೆ ನಾವು ಅವಾಗ ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕು ಸರ್, ವೆರಿ ಇಂಪಾರ್ಟೆಂಟ್, ಓಕೆ? ಸೊ ನಾವೇನು ಮಾಡೋಣ, ಈ ಒಂದು ಬ್ರೇಕ್ ಇವನ್ನ ನಮ್ಮ ಚಾರ್ಟಲ್ಲಿ ಹಾಕೋಣ. ಎಷ್ಟದು, ಒಂದು ಸೆಕೆಂಡ್, 17,172 176,172 ಇಲ್ಲಿದೆ ನೋಡಿ, 172, ಓಕೆನಾ? ನಮ್ಮ ಫಸ್ಟ್ ಬ್ರೇಕ್ ಇವನ್ ಇಲ್ಲಿದೆ, 172 ಇಲ್ಲಿದೆ. ನಂತರ ಡೌನ್ ಸೈಡ್ ಬ್ರೇಕ್ ಇವನ್ ಎಷ್ಟು ಸರ್,
ಹದಿನಾರು ಸಾವಿರದ ನಾನ್ನೂರ ಇಪ್ಪತ್ತೇಳು. ಹದಿನಾರು ಸಾವಿರದ ನಾನ್ನೂರ ಇಪ್ಪತ್ತ ಏಳು. ಹದಿನಾರು ಸಾವಿರದ ನಾನ್ನೂರ ಇಪ್ಪತ್ತ ಏಳು. ನೋಡಿ ಈಗ ನಾವೇನು ಮಾಡಬೇಕು, ಈ ಥರ ನೀವು ಬ್ರೇಕ್ ಇವನ್ ಹಾಕೋಬೇಕು. ಈ ಥರ ಬ್ರೇಕ್ ಇವನ್ ಹಾಕ್ಕೊಂಡು ನೀವೇನು ಮಾಡಬೇಕು, ನಿಮಗೆ ಮಾನಿಟ್ರ್ ಮಾಡೋಕ್ಕೆ ಆಗಲ್ಲ ಸಿಸ್ಟಮ್ ಅನ್ನೋರು ಏನು ಮಾಡ್ತೀರಿ, ಇವೆರಡಕ್ಕೂ ಅಲರ್ಟ್ ಕೊಟ್ಕೊಂಬಿಡಿ, ನಿಮ್ಮ ಬ್ರೇಕ್ ಇವನ್ಗಳಿಗೆ ಅಲರ್ಟ್ ಕೊಟ್ಕೊಂಬಿಡಿ. ಸೊ ಅಲರ್ಟ್ ನಿಮಗೆ ಬಂದ್ಬಿಡುತ್ತೆ ಮೊಬೈಲಲ್ಲಿ, ಅವಾಗ ನೀವೇನು ಮಾಡ್ತೀರಾ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀರಾ. ಮಾನಿಟ್ರ್ ಮಾಡೋರ್ಬೇಕಾದ್ರೆ ಮಾನಿಟ್ರ್ ಮಾಡಿ. ಸೊ ಈ ಒಂದು ಕೇಸಲ್ಲಿ 30ನೇ ತಾರೀಕಿಗೆ ಇಲ್ಲಿ ನಮಗೆ ಒಂದು ಫಸ್ಟ್ ಬ್ರೇಕ್ ಇವನ್ ದಾಟ್ತು. ಎಷ್ಟು ಗಂಟೆಗೆ ದಾಟ್ತು ನೋಡಿ, ಅಂದರೆ ನಿಮ್ಮ ಟೈಮ್ ಉಳ್ಸೋಕ್ಕೋಸ್ಕರ ನಾನೇನು ಮಾಡಿನಿ, ಎವ್ರಿ 30 ಮಿನಿಟ್ಸ್ ಹೋಗ್ತಾ ಇಲ್ಲ ನೋಡಿ, ಎಷ್ಟು 14 ಗಂಟೆ 25 ನಿಮಿಷ, ಅಂದರೆ 2:20ಕ್ಕೆ ನಮ್ಮ ಬ್ರೇಕ್ ಇವನ್ ದಾಟ್ತು. ನೋಡಿ ಅಲ್ಲಿವರೆಗೂ ನಮ್ಗೆ ಎಷ್ಟು ಪ್ರಾಫಿಟ್ ಆಗ್ತಾ ಇತ್ತು ನೋಡಿ, 15 ನಿಮಿಷ ಮುಂದೆ ಹೋಗ್ತೀನಿ. ಸೊ ಮಾರ್ಕೆಟಲ್ಲಿ 695 ರೂಪಾಯಿ ಆಯಿತು ಸ್ಟಾರ್ಟಿಂಗು, 960 ರೂಪಾಯಿ. ಅವ ಎಷ್ಟು ಗಂಟೆಗೆ ಟೈಮ್, 10 ಗಂಟೆಗೆ ನೋಡಿ, 10 ಗಂಟೆಗೆ ನಮಗೆ ಅವತ್ತಿನ ದಿವಸ ನೋಡಿ, ನಾವು ಡಿಪ್ಲಾಯ್ ಮಾಡಿದ್ದು ಇಲ್ಲಿ ಈ ಪೊಷನ್ ಮಾಡಿದ್ವಿ, ಇಲ್ಲಿಂದ ಮಾರ್ಕೆಟ್ ಇಷ್ಟು ರನ್ ಆಗಿದೆ, 10 ಗಂಟೆ ಅಂದರೆ ಇಷ್ಟೇ ರನ್ ಆಗಿದೆ, ಅಂದರೆ ಫ್ಲಾಟೆಸ್ಟ್ ಮೂವ್ಮೆಂಟ್ ಇದು. ಇಷ್ಟು ಆದಾಗ ನಮ್ಗೆ ಎಷ್ಟು ಆಗ್ತಾ ಇದೆ ಪ್ರಾಫಿಟ್ಟು, ನಮಗೆ ಪ್ರಾಫಿಟ್ ಬರ್ತಾ ಇದೆ ಆಲ್ರೆಡಿ 960 ರೂಪಾಯಿ ಬರ್ತಾ ಇದೆ. ಇನ್ನು 15 ನಿಮಿಷ ಮುಂದೆ ಹೋಗೋಣ ನೋಡಿ, 1486 ರೂಪಾಯಿ ಇತ್ತು. ಎಷ್ಟು ಗಂಟೆಗೆ, 10 ಗಂಟೆ 15 ನಿಮಿಷಕ್ಕೆ, 10 ಗಂಟೆ 15 ನಿಮಿಷಕ್ಕೆ ನೋಡಿ ಮಾರ್ಕೆಟ್ ನಾವು ಇಲ್ಲಿ ಮಾಡಿದ್ದೀವಿ, 10 ಗಂಟೆ 15 ನಿಮಿಷ ಎಲ್ಲಿದೆ, ಇಲ್ಲಿದೆ. ಇಷ್ಟೇ ಮೂಮೆಂಟ್, ಸೈಡ್ ವೈಸ್ ಮೂಮೆಂಟ್ ಆಗ್ತಿತ್ತು. ಸೈಡ್ ವೈಸ್ ಮೂಮೆಂಟ್ ಆದ್ದರಿಂದ ನಮ್ಮ ಶಾರ್ಟ್ ಸ್ಟ್ರಾಡಲ್ಲಿ ಎಷ್ಟು ಕೊಡ್ತಾ ಇದೆ ಪ್ರಾಫಿಟ್ ನಮಗೆ, 1486 ರೂಪಾಯಿ. ಓಕೆನಾ, ನೋ ಇಶ್ಯೂ. ನಮ್ಗೇನು ಮಾಡೋಣ, ಈಗ ನಮ್ಮ ಬ್ರೇಕ್ ಇವನ್ ದಾಟಿದ್ದು 14:20ಕ್ಕಲ್ಲ, ಸೊ ಟೈಮಿಂಗ್ಸ್ ಇಲ್ಲಿ 14:20 ಅಂತ ಮಾಡ್ಕೊತೀನಿ. ಸಲ ನಾನು ಮುಂದೆ ಹೋಗಿದ್ದೀನಿ ಆಯಿತಾ, ಯಾಕೆಂದರೆ ಟೈಮ್ ಉಳ್ಸೋಕ್ಕೋಸ್ಕರ, ಯಾಕಂದರೆ ನೀವು ಮೊದಲೇ ವೀಡಿಯೋ ಫುಲ್ ನೋಡಲ್ಲ, ಅಂಥದ್ರಲ್ಲಿ ನಾನು ಇದನ್ನು ಲೆಂತ್ ಹೇಳ್ಕೊಂಬೋದೇ ನಿಮ್ಗೆ ಕಷ್ಟ ಆಗುತ್ತೆ. ನೋಡಿ ಈಗ ನಮ್ಮ ಬ್ರೇಕ್ ಇವನ್ ದಾಟ್ತಿಲ್ಲ ಮಾರ್ಕೆಟ್, ಕರೆಕ್ಟಾ? ಸೊ 14,170. ನಾವು ಈಗ ಏನು ಮಾಡಬೇಕು, ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕು. ಸೊ ಮೊದಲ ಅಡ್ಜಸ್ಟ್ಮೆಂಟ್ಸ್ ಹೇಗೆ ಮಾಡ್ತೀರಾ? ಅಡ್ಜಸ್ಟ್ಮೆಂಟ್ ಸಿಂಪಲಲ್ಲಿ ಇಲ್ಲಿ ಈ ಗ್ರೀಕ್ಸ್ ಅಂತ ಇದೆ ನೋಡಿ, ಇಲ್ಲಿ ಗ್ರೀಕ್ಸ್ ಅಂತ ಇದೆ, ಈ ಗ್ರೀಕ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ಗ್ರೀಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಡೆಲ್ಟಾ ತೋರಿಸ್ತಾ ಇದೆ ನೋಡಿ, ಡೆಲ್ಟಾ ತೋರಿಸ್ತಾ ಇದೆ. ಡೆಲ್ಟಾ ಎಷ್ಟು ತೋರಿಸ್ತಾ ಇದೆ, 0.064 ತೋರಿಸ್ತಾ ಇದೆ. ಅಂದರೆ ನೋಡಿ ಇಲ್ಲಿ ಇದು ಗ್ಯಾಪ್ ನೋಡ್ಕೊಳ್ಳಿ, -0.64 ತೋರಿಸ್ತಾ ಇದೆ. ಮೈನಸ್ ಅಂದರೆ ಏನು, ಮೈನಸ್ ಅಂದರೆ ಇಲ್ಲಿ ನಮಗೆ ಪುಟ್ ಕಡೆ ಕಡಿಮೆ ಆಗ್ತಾ ಇದೆ ಅಮೌಂಟು ಅಂತ ಗೊತ್ತಾಯಿತು, ಪುಟ್ ಕಡೆ ಕಡಿಮೆ ಆಗ್ತಾ ಇದೆ. ಅಕಸ್ಮಾತ್ ಇದು ಪ್ಲಸ್ ಇತ್ತು ಅಂದರೆ ಏನು ಮಾಡ್ತೀವಿ, ನಮಗೆ ಕಾಲ್ ಕಡೆ ಇತ್ತು ಅಂತ. ಸೊ ಇಲ್ಲಿ ಏನಿದೆ, ಮೈನಸ್ ಇದೆ. ಸೊ ಮೈನಸ್ ಇದ್ದಾಗ ನಾವು ಏನು ಮಾಡಬೇಕು ನೋಡಿ, ಇದೇನು ಹೇಳ್ತಾ ಇದೆ ಡೆಲ್ಟಾ ಅಂದರೆ, ನೋಡಪ್ಪ ನಾನು 100 ರೂಪಾಯಿ ಮೇಲೆ ಹೋಗ್ತಾ ಇದ್ರೆ ಈ ಪ್ರೀಮಿಯಂ 84 ರೂಪಾಯಿ ಮೇಲೆ ಹೋಗುತ್ತೆ ಅಂತ. ಪ್ರೀಮಿಯಂ ನೀವು 100 ರೂಪಾಯಿ ಪ್ರೀಮಿಯಂ ತೊಗೊಂಡಿರ್ತೀರಲ್ಲ, ಮಾರ್ಕೆಟ್ ಇಲ್ಲಿಂದ 100 ಪಾಯಿಂಟ್ ಹೋಯ್ತು ಅಂದರೆ ನಾನು ಇಲ್ಲಿಂದ 84 ಪಾಯಿಂಟ್ ಓಡ್ತೀನಿ ಅಂತ ಹೇಳ್ತು, ಕರೆಕ್ಟ್? ಅದೇ ರೀತಿ ಈ ಪುಟ್ ಆಪ್ಷನ್ ಏನು ಹೇಳ್ತಾ ಇದೆ ನಿಮಗೆ, ಸೇಮ್ ನಾನು 100 ರೂಪಾಯಿ ಏನಾರ ಮೇಲೆ ಹೋದರೆ ಇಲ್ಲಿ ಕೇವಲ ನಾನು 20 ರೂಪಾಯಿ ಕೆಳಗೆ ಬೀಳ್ತೀನಿ ಅಂತ. ಅಲ್ಲಿ ನಮ್ಗೆ ಇನ್ನೂ ಎಷ್ಟು ಹೊಡ್ತಾ ಬಿತ್ತಿಲ್ಲಿ, 64 ಬಂತು. ಈ 64 ನಾವೇನು ಮಾಡಬೇಕು, ಅಡ್ಜಸ್ಟ್ ಮಾಡಬೇಕು. ಹೇಗೆ ಅಡ್ಜಸ್ಟ್ಮೆಂಟ್ ಮಾಡ್ತೀರಿ, ಇಲ್ಲಿ -64 ಇದೆ. ಸೊ ಮೈನಸ್ ಅಂದ್ರೆ ಏನು, ಪುಟ್ ಕಡೆ ನೋಡಿ, ಇದು ಈ ಕಡೆ ಪುಟ್ ಎಲ್ ಟಿಪ್ ಇದೆಯಲ್ಲ, ಇಲ್ಲಿ ಹುಡುಕಿ ಈ ತರ ಇಲ್ಲಿ ಕಾಣುತ್ತೆ, ಇಲ್ಲಿ -64 ಇರುವಂತಹ, -64 ಇರುವಂತಹ ಒಂದು ಕಾಲ್ ಪುಟ್ ಆಪ್ಷನ್ ಸೆಲ್ ಮಾಡಿ ನೋಡಿ. ಇಲ್ಲಿ ಕಾಣುತ್ತೆ ಇದು -0.56 ಇದೆ, 6166 ಇದೆ. ಓಕೆ, ಇಲ್ಲಿ ನೋಡಿ 0.66 ಇದೆ, ನಿಯರ್ ಬೈ 64 ಇದಲ್ವಾ. ಸೊ ಇದನ್ನ ನಾವೇನು ಮಾಡೋಣ, ಒಂದು ಸೆಲ್ ಮಾಡಿ. ಇದೆ ನಿಮ್ಮ ಫಸ್ಟ್ ಅಡ್ಜಸ್ಟ್ಮೆಂಟ್ಸ್. ನಾನು ಅಡ್ಜಸ್ಟ್ಮೆಂಟ್ ಮಾಡಿದೆ, ನಂತರ ನೋಡಿ ನಮ್ಮ ಪೇ ಆಫ್ ಚಾರ್ಟ್ ಹೆಂಗೆ ಬಂತು, ಹಿಂಗೆ ಬಂತು. ಸೊ ನಮಗೆ ಫಸ್ಟ್ ಎಷ್ಟು ಲಾಭ ಪ್ರಾಫಿಟ್ ಆಗೋದು, 18,000 ಇತ್ತು ಮ್ಯಾಕ್ಸಿಮಮ್ ಪ್ರಾಫಿಟ್. ಒಂದು ಅಡ್ಜಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗ್ತಾ ಇದೆ ಈಗ, ಕೇವಲ 4,211. ಇಲ್ಲಿ ನಿಮಗೆ 4,000 ಲಾಸ್ ತೋರಿಸ್ತಾ ಇದೆ, ಗ್ಯಾಪ್ನ ಇರಲಿಲ್ಲ, 4,000 ಲಾಸ್ ತೋರಿಸ್ತಾ ಇದೆ. ಹೆದ್ರಕ್ಕೆ ಹೋಗ್ಬಾರ್ದು ನಮಗೆ ಅಡ್ಜಸ್ಟ್ಮೆಂಟ್ಸ್ ಗೊತ್ತಿರೋದ್ರಿಂದ, ಆಯಿತಾ? ಈಗ ಬನ್ನಿ, ಈಗ ಮತ್ತೆ ಬ್ರೇಕ್ ಇವನ್ ನೋಡ್ಕೊಳ್ಳಿ. ಈಗ ನಮ್ಮ ಬ್ರೇಕ್ ಇವನ್ 17,434 ಆಯಿತು. ಸೊ ಈಗ ಒಂದು ಅಲರ್ಟ್ ಮಾಡ್ಕೊಳ್ಳಿ, ಒಂದು ಅಡ್ಜಸ್ಟ್ಮೆಂಟ್ ಮಾಡಾದ್ಮೇಲೆ ಒಂದು ಅಲರ್ಟು. ಈಗ 17,434 ತೊಂಬನ್ನಿ, 434 ಇಲ್ಲಿದೆ. ಓಕೆನಾ? ಸೊ ಎಕ್ಸಾಕ್ಟ್ ಅದೇ ಲೆವೆಲಲ್ಲಿ ಎಷ್ಟು ಅಕ್ಯುರೇಟಾಗಿ ವರ್ಕ್ ಮಾಡ್ತಾರೆ ಮಾರ್ಕೆಟು ಅಂದರೆ, ಎಲ್ಲ ಫ್ರೀ ಡಿಫೈನ್ಡ್ ಸರ್. ಆಗ ಫ್ರೀ ಡಿಫೈನ್ಡ್ ಅಂದರೆ ನಿಮಗೆ ಗೊತ್ತಿರುತ್ತೆ ಅವ್ರಿಗೆ ಅಡ್ಜಸ್ಟ್ಮೆಂಟ್ಸ್ ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅಂತ. ನೋಡಿ ಸೊ ಅವತ್ತು 6:10ಕ್ಕೆ ನಮಗೆ ಇಲ್ಲಿ ನಮ್ಮ ಬ್ರೇಕ್ ಇವನ್ 17,434 ಏನಾರ ಬಂತು ಅಂದರೆ ನಮಗೇನಾಗುತ್ತೆ, ಲಾಸ್ ಆಗ ಸ್ಟಾರ್ಟ್ ಆಗೋದು, ಅಡ್ಜಸ್ಟ್ಮೆಂಟ್ ಮಾಡಬೇಕಾಯಿತು. ಮಾರ್ಕೆಟಲ್ಲಿ ಬಂದಿಲ್ಲ, ಸೊ ಇಲ್ಲಿ ಕ್ಲೋಸ್ ಕೊಟ್ಟ. ಇಲ್ಲಿ ಕ್ಲೋಸ್ ಕೊಟ್ಟ ಅಂದರೆ ಅರ್ಥ ಏನು, ನಮ್ಮ ಬ್ರೇಕ್ ಇವನ್ ಒಡೆ ಕೊಟ್ಟ ತಾನೆ. ಈ ನಮ್ಮ ಬ್ರೇಕ್ ಇವನ್ ಒಡೆ ಅವನೇನು ಮಾಡ್ದ, ಕ್ಲೋಸ್ ಕೊಟ್ಟ. ಸೊ ನಾವೇನು ಮಾಡೋಣ, ಒನ್ ಡೇ ಮುಂದೆ ಹೋಗ್ತೀನಿ ನೋಡಿ, ಒನ್ ಡೇ ಮುಂದೆ ಹೋಗ್ತೀನಿ. ನಮಗೆ 3 ಬಂತು,
ಎಂಡ್ ಆಫ್ ದ ಡೇ. ಓಕೆ, ಒಂದು ಸೆಕೆಂಡ್. ಅಕ್ಟೋಬರ್ 3 ಬಂತು, ನಮ್ಮ ಅಡ್ಜಸ್ಟ್ಮೆಂಟ್ಸ್ ಒಳಗಡೆ ಇದೆ, ನಮ್ಗೆ ಎಷ್ಟು ಲಾಸ್ ಆಗ್ತಾ ಇದೆ? 6,000. ಸರ್ ಏನು ಸರ್, ನೀವು ಏನು ಆಪ್ಷನ್ ಸೆಲ್ಲಿಂಗಲ್ಲಿ ಲಾಸ್ ಆಗಲ್ಲ, ಇಲ್ಲ 6,000 ಲಾಸ್ ತೋರಿಸೋದು, ಎಂತ ಮಾಡೋದು ಸರ್? ನಮ್ಮ ಬ್ರೇಕ್ ಇವನ್ ಒಳಗಡೆ ಇದೆಯಾ? ಸುಮ್ಮನೆ ಆರಾಮ್ಸಾಗಿ ಕೂತ್ಕೊಳ್ಳಿ, ಆಯಿತಾ? ನೆಕ್ಸ್ಟ್ ಬನ್ನಿ, 4ನೇ ತಾರೀಕಿಗೆ ಬಂದು ನೋಡಿ. 4ನೇ ತಾರೀಕಿಗೆ 1,240 ರೂಪಾಯಿ ನಾವು ಪ್ರಾಫಿಟ್ ಬಂದ್ವಿ. ಒಂದು ಹಂತದಲ್ಲಿ 6,000 ರೂಪಾಯಿ ಲಾಸಲ್ಲಿದ್ವಿ, ಈಗ ನಾವು 1,240 ರೂಪಾಯಿ ಬಂದ್ವಿ. ಅಡ್ಜಸ್ಟ್ಮೆಂಟ್ ಮಾಡಿದ್ವಿ ತಾನೇ, ಒಂದು. ಆ್ಯಂಡ್ ನಮ್ಮ ಬ್ರೇಕ್ ಇವನ್ ದಾಟಿಲ್ಲ ಅದು, ಓಕೆನಾ? 4ನೇ ತಾರೀಕು ಆಯಿತು, ನಮ್ಗೆ ಎಷ್ಟು ಎಕ್ಸ್ಪೈರ್ ಇರೋದು? 6ನೇ ತಾರೀಕಿಗೆ ಬನ್ನಿ, 5ನೇ ತಾರೀಕಿಗೆ ಒಂದು ಮುಂದೋಣ ನೋಡಿ. 5ನೇ ತಾರೀಕಿಗೆ ನಮ್ಗೆ ಎಷ್ಟು ಪ್ರಾಫಿಟ್ ಬರ್ತಾ ಇದೆ? 4,175. ಮಾರ್ಕೆಟ್ ಏನಾಯಿತು ಸರ್ ಈಗ ನೋಡಿ, ಇಲ್ಲಿ ಬನ್ನಿ ತೋರಿಸ್ತೀನಿ. ಇಲ್ಲಿ ಮಾರ್ಕೆಟ್ ಏನಾಯಿತು, ನಾವು ಕ್ರಿಯೇಟ್ ಮಾಡಿದ್ದು ಇಲ್ಲಿ. ಇಲ್ಲಿಂದ ಫಸ್ಟ್ ಡೇ ಒಂದು ರ್ಯಾಲಿ ಹೋದ, ಫುಲ್ಲು ಸಿಕ್ಕಾಪಟ್ಟೆ ರ್ಯಾಲಿ ಹೋದ ನೋಡಿ, ಹಿಂಗೆ ಫುಲ್ಲು ರ್ಯಾಲಿ ಹೋದ. ಸೆಕೆಂಡ್ ಡೇ ಏನು ಮಾಡ್ದ, ಈ ಥರ ಹಾಲ್ಟ್ ಆದ. ಥರ್ಡ್ ಡೇ ಒಂದು ದೊಡ್ಡ ಗ್ಯಾಪ್ ಅಪ್ ಆದ, ಸ್ವಲ್ಪ ಹಾಲ್ಟ್ ಆದ. ಸೊ ಸ್ವಲ್ಪ ಹಾಲ್ಟ್ ಆದರೆ ಸಾಕು ಸರ್ ನಮಗೆ. ನಮ್ಗೆ ಎಷ್ಟು ಪ್ರಾಫಿಟ್ ಬಂತು ನೋಡಿ, 5ನೇ ತಾರೀಕಿಗೆ, ಸಾರಿ 6ನೇ ತಾರೀಕಿಗೆ ನಮಗೆ ಬಂದಿರೋ ಪ್ರಾಫಿಟ್ ಎಷ್ಟು? 4,175. ಯಾಕೆ? ನಮ್ಮ ಬ್ರೇಕ್ ಇವನ್ ಒಳಗಡೆನೆ ಇದ್ದಾನೆ. ಸೊ ಎಲ್ಲಿವರೆಗೂ ನಮ್ಗೆ ಬ್ರೇಕ್ ಇವನ್ ಒಳಗಡೆ ಇರ್ತಾನೆ, ನಮಗೆ ಎಲ್ಲರಿಗೂ ಲಾಸ್ ಆಗಲ್ಲ ಸರ್. ಕ್ಲಿಯರ್ ಆಯಿತಾ? ಇಷ್ಟೇ, ನೀವೇನು ಮಾಡಿದ್ರಿ, ಒಂದನೇದಾಗಿ ಮಾರ್ಕೆಟ್ಟು ಮಾರ್ಕೆಟ್ ಏನು ಮಾಡಿದ್ರಿ ನೀವು, ಮೊದಲೇದಾಗಿ ಈ ಒಂದು ಪೋರ್ಷನಲ್ಲಿ ನಿಮ್ಮ ಡೈರೆಕ್ಷನ್ ಆಫ್ ಮಾರ್ಕೆಟ್ ಗೊತ್ತಿಲ್ಲ, ನೀವೇನು ಮಾಡಿದ್ರಿ, ಕಾಲ್ ಆಪ್ಷನ್ ಒಂದು ಪುಟ್ ಆಪ್ಷನ್ ಎರಡನ್ನು ಸಹಿತ ಸೆಲ್ ಮಾಡಿದ್ರಿ. ಸೆಲ್ ಮಾಡಾದ್ಮೇಲೆ ನಿಮ್ಮ ಒಂದು ಫಸ್ಟ್ ಬ್ರೇಕ್ ಇವನ್ ಬಂತು ಇಲ್ಲಿ. ಈ ಒಂದು ಪೋರ್ಷನಲ್ಲಿ ಬಂದಾಗ ನೀವೇನು ಮಾಡ್ತೀರಿ, ಡೆಲ್ಟಾ ಎಷ್ಟಿದೆ ನೋಡ್ಕೊತೀರಿ. ಆ ಡೆಲ್ಟಾನ ನೀವೇನು ಮಾಡ್ತೀರಿ, ಒಂದು ಸೆಲ್ ಮಾಡಿದ್ರಿ. ಸೆಲ್ ಮಾಡಿದ ನಂತರ ನಿಮ್ಮ ಬ್ರೇಕ್ ಇವನ್ ಇಲ್ಲಿ ಸಿಕ್ತು. ಈ ಬ್ರೇಕ್ ಇವನ್ ದಾಟಲಿಲ್ಲ, ಅದರರ್ಥ ಏನು, ಆ ಬ್ರೇಕ್ ಇವನ್ ಒಡನೆ ನಮಗೆ ಕ್ಲೋಸ್ ಕೊಟ್ಟೋದ್ರಿಂದ ನಮಗೆ ಆ ವೀಕಲ್ಲಿ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ, 4,175 ರೂಪಾಯಿ. ಕ್ಲಿಯರಾ? ಈ ಥರ ನೀವು ಅಡ್ಜಸ್ಟ್ಮೆಂಟ್ ಮಾಡೋದು ಕಲಿಬೇಕು. ಸೊ ಡೆಲ್ಟಾ ಇದೆಯಲ್ಲ, ಈ ಡೆಲ್ಟಾನೇ ವೆರಿ ಇಂಪಾರ್ಟೆಂಟ್. ಈ ಡೆಲ್ಟಾನೇ ನಿಮ್ಮ ಕೆಲಸನ ಹದಗೆಡ್ಸೋದು ಇದೆ, ನಿಮ್ಮ ಪರವಾಗಿ ಮಾಡೋದು ಇದೆ. ಸೊ ಹಾಗಾಗಿ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡೋದು ಕಲಿಯಿರಿ, ನಿಮಗೆಲ್ಲ ಪ್ರತಿಯೊಂದು ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ಸೊ ಗೊತ್ತಾಯ್ತಲ್ಲ, ಶಾರ್ಟ್ ಸ್ಟ್ರಾಡಲ್ ಮಾಡಿದಾಗ ಹೇಗೆ ನೀವು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ನೋಡಿ. ಶಾರ್ಟ್ ಸ್ಟ್ರಾಡಲ್ ಇದೆಲ್ಲ, ಇದು ಒನ್ ಆಫ್ ದ ರಿಸ್ಕಿಯೆಸ್ಟ್ ಆಪ್ಷನ್ ಸ್ಟ್ರಾಟಜಿ. ಕಾರಣ ಯಾಕೆ ಹೇಳ್ತೀನಿ ಕೇಳಿ, ಇಲ್ಲಿ ನೀವು ಸೇಫ್ಟಿ ಏನು ತೊಗೊಂಡಿರಲ್ಲ. ಸೇಫ್ಟಿ ಅಂದೇನು, ಎರಡು ಎಟ್ಟ ಮನೆಯ ಕಾಲ್ ಆಫ್ ಪುಟ್ ಆಪ್ಷನ್ ಸೆಲ್ ಮಾಡ್ತೀರಿ, ಒಂದ್ಸಲ 1,000 ಪಾಯಿಂಟ್ ಏನಾದ್ರು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ನಿಮ್ಗೆ ಭಾಳ ಲಾಸಸ್ ಆಗುತ್ತೆ, ಅಡ್ಜಸ್ಟ್ಮೆಂಟ್ ಮಾಡೋಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಶಾರ್ಟ್ ಸ್ಟ್ರಾಡಲ್ ಬರಲಿ ಇದನ್ನು ಸೇಫ್ಟಿ ತೊಗೋಬೇಕು, ಐರನ್ ಫ್ಲೈ ಮಾಡಬೇಕು. ನಾನು ಹೇಳ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ. ಓಕೆ, ಹೋಪ್ ಈ ವಿಡಿಯೋದಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ಸ್ ವೀಡಿಯೋ ಅಡ್ಜಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು ಅಂತ ಅರ್ಥ ಅಂದ್ಕೊಂಡಿದ್ದೀನಿ. ಗೊತ್ತಾಗಲಿಲ್ಲ ಅಂದರೆ ವೀಡಿಯೋನ ಇನ್ನೊಂದ್ಸಲ ನೋಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.